ನಮಸ್ಕಾರ, ಅಶ್ವಮೇಘ ನ್ಯೂಸ್ಗೆ ಸ್ವಾಗತ. ನಾನು ಕೆಜಿ ಹಳ್ಳಿ ಸುರೇಶ್. ಸುದ್ದಿ ನೋಡೋದಾದ್ರೆ, ಎಚ್ ಡಿ ರೇವಣ್ಣಗೆ ಜಾಮೀನು ಮಂಜೂರು, 5 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿಗೆ ಸೂಚಿಸಿದ ಕೋರ್ಟ್. ಎಚ್ ಡಿ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ, 5 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿಗೆ ನ್ಯಾಯಾಲಯ ಸೂಚಿಸಿರುವಂತದ್ದು. ರೇವಣ್ಣ ಪರ ವಕೀಲರಿಂದ ಶ್ಯೂರಿಟಿ ಕ್ಲಿಯರೆನ್ಸ್ ಪ್ರಕ್ರಿಯೆ ನಡೀತಾ ಇದೆ. ಎಸ್ಐಟಿ ಮನವಿಯನ್ನ ತಿರಸ್ಕರಿಸಿದ ಪೀಠ, ನ್ಯಾಯಾಧೀಶರಾದ ಪ್ರೀತ್ ಜೆ ಆದೇಶ, 42ನೇ ಎಸಿಎಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿರುವಂತದ್ದು. ಲೈಂಗಿಕ ದೌರ್ಜನ್ಯ ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಬಂಧಿತರಾಗಿದ್ದಂತಹ ಎಚ್ ಡಿ ರೇವಣ್ಣ ಅವರು ಇದೀಗ ರಿಲೀಫ್ ಆಗಿರುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಿರುವಂಥದ್ದು. ಯಾಕೆಂದರೆ ಅವರಿಗೆ ಎಚ್ ಡಿ ರೇವಣ್ಣಗೆ ಜಾಮೀನು ಮಂಜೂರು ಆಗಿರುತ್ತೆ, 5 ಲಕ್ಷ ಬಾಂಡ್, ಇಬ್ಬರು ಶ್ಯೂರಿಟಿಗೆ ನ್ಯಾಯಾಲಯ ಸೂಚಿಸಿದೆ. ಎಸ್ ಐ ಟಿ ಜಾಮೀನು ಕೊಡಬಾರ್ದು ಅಂಥೇಳಿ ತೀವ್ರವಾದ ವಾದವನ್ನು ಮಾಡಿದರೂ ಕೂಡ ಎಸ್ ಐ ಟಿಯ ವಾದವನ್ನು ನ್ಯಾಯಾಲಯ ಪುರಸ್ಕರಿಸಿಲ್ಲ. ಹಾಗಾಗಿ ರೇವಣ್ಣಗೆ ಬೇಲ್ ಸಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಬೇಲ್ ಕೊಟ್ಟಿರುವಂಥದ್ದು. ಅದೇ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನು ಬೇಲನ್ನು ಕೊಡಬಾರ್ದು, ಸಾಕ್ಷಿಗಳ ನಾಶ ಆಗತ್ತೆ, ಆರೋಪಿ ಪ್ರಭಾವಿ ಆಗಿರೋದ್ರಿಂದ ಇದು ಅತ್ಯಂತ ಗಂಭೀರವಾದ ಪ್ರಕರಣ ಅಂತೇಳಿ ಎಸ್ ಐ ಟಿ ತನ್ನ ವಾದವನ್ನು ಮಂಡಿಸಿತ್ತು. ಆದರೆ ಆ ವಾದಗಳು ಈ ಒಂದು ಪ್ರಕರಣಕ್ಕೆ ಸೂಕ್ತವಾದ ರೀತಿಯಲ್ಲಿ ಒಂದು ಏನು ಪರಿಗಣಿಸುವ ನೆಲೆಯಲ್ಲಿ ಇಲ್ಲದೇ ಹೋದ ಕಾರಣ ನ್ಯಾಯಾಲಯ ಈ ಒಂದು ವಾದವನ್ನು ಪುರಸ್ಕರಿಸಿಲ್ಲ. ಹಾಗಾಗಿ ಎಚ್ ಡಿ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಬಹುಶಃ ಎಸ್ ಐ ಟಿ ಮುಂದಿನ ಕಾನೂನು ಪ್ರಕ್ರಿಯೆ ಮಾಡುವ ಸಾಧ್ಯತೆಗಳಿವೆ. ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗುವಂತಹ ಸಾಧ್ಯತೆಗಳು, ರಿಟ್ ಅರ್ಜಿ ಹಾಕುವಂತಹ ಸಾಧ್ಯತೆಗಳಿವೆ. ನೋಡಬೇಕಾಗುತ್ತೆ ಕಾನೂನು ಪ್ರಕ್ರಿಯೆ ಮುಂದೆ ಯಾವ ರೀತಿ ನಡೆಯುತ್ತೆ ಅಂತ. ಸದ್ಯಕ್ಕಂತೂ ರೇವಣ್ಣಗೆ ಒಂದು ರೀತಿ ಒಂದು ನಿರಾಳ ಆಗಿದ್ದಾರೆ ಬೇಲ್ ಸಿಕ್ಕಿರೋದ್ರಿಂದ.